ಫ್ರೆಂಡ್ಸ್, ಇವತ್ತೊಂದು ಕೊಂಕಣಿ ಶೈಲಿಯ ದಾಳಿ ತೋಯಿಯನ್ನು ಮಾಡಲಿಕ್ಕಿದ್ದೇನೆ. ದಾಳಿ ತೋಯಿ ಅಂತ ಹೇಳಿದರೆ ಅಂತ ಹೇಳಿದರೆ ನಮಗೆ ಚಪಾತಿ, ಅನ್ನ ಇತ್ಯಾದಿಗಳಿಗೆಲ್ಲ ಸೇರಿಸಿ ತಿನ್ನುವ ರೀತಿ ಹೇಳಿರುವಂಥ ಕೊಂಕಣಿ ಶೈಲಿಯ ಒಂದು ತೋವೆ. ನಾವು ತೋವೆಯನ್ನು ಸಾಮಾನ್ಯವಾಗಿ ಎಲ್ಲರೂ ಕೂಡ ಮಾಡ್ತೇವೆ, ಒಂದು ಸ್ವಲ್ಪ ತಿಳಿ ನೀರಿನ ರೀತಿಯಲ್ಲಿ. ಆದರೆ ಕೊಂಕಣಿ ಶೈಲಿಯಲ್ಲಿ ಇದು ಸ್ವಲ್ಪ ಬೇರೆ ರೀತಿಯಾಗಿರ್ತದೆ. ಅವರು ಪ್ರತಿನಿತ್ಯ ಇದನ್ನು ಮಾಡುವಂಥವರು. ಹಾಗೆ ನನಗೆ ಇದನ್ನು ಹೇಳಿಕೊಟ್ಟಿರುವಂಥದ್ದು ನಮ್ಮ ಅಕ್ಕನ ಫ್ರೆಂಡೊಬ್ಬರು. ಹಾಗೆ ಅವರಿಗೆ ತುಂಬ ಧನ್ಯವಾದಗಳು. ಅದೇ ರೀತಿಯಲ್ಲಿ ನಾವು ಇವತ್ತು ಅದನ್ನು ಮಾಡೋದು ಹೇಗೆ ಅಂತೇಳಿ ಕೂಡ ನೋಡಲಿಕ್ಕಿದ್ದೇವೆ. ನಾವು ಮಾಡುವಾಗಂತೂ ಅದನ್ನು ಖಂಡಿತವಾಗಿಯೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಯಾವ ರೀತಿಯಾಗಿ ಮಾಡ್ಬೋದು ಅಂತೇಳಿ ನೋಡ್ತೇವಲ್ಲ, ಹಾಗೆ ಅದನ್ನು ಮಾಡಲಿಕ್ಕಿದ್ದೇವೆ ಹೇಗೆ ಅಂತೇಳಿ ನೋಡುವ, ಬನ್ನಿ. ಫ್ರೆಂಡ್ಸ್, ಮೊದಲಿಗೆ ಇದಕ್ಕೆ ಬೇಕಾಗುವಂಥದ್ದು ತೊಗರಿಬೇಳೆ. ತೊಗರಿಬೇಳೆ ನಾನು ಒಂದು ಗ್ಲಾಸ್ನಷ್ಟು ತಗೊಳ್ತೇನೆ, ಒಂದು 100 ಗ್ರಾಮಿನ ಅಂದಾಜು ಆದೀತು. ತೊಗರಿಬೇಳೆಗೆ ಬೇಯಿಸಲಿಕ್ಕೆ ಬೇಕಾದಷ್ಟು ನೀರು, ಒಂದು 4 ಗ್ಲಾಸಿನಷ್ಟು ನೀರು ಇಡ್ತೇನೆ. ಈಗ ತೊಗರಿಬೇಳೆಯನ್ನು ಫಸ್ಟಿಗೆ ಚೆನ್ನಾಗಿ ತೊಳೆದುಕೊಳ್ಳುವ. ಅಕ್ಕಾಚಿ ನೀರು ದನಕ್ಕೆ. ನೋಡಿ, ಈ ರೀತಿಯಾಗಿ ಕುದಿತಾ ಇರುವಂತಹ ನೀರಿಗೆ ತೊಗರಿಬೇಳೆಯನ್ನು ಹಾಕ್ತೇನೆ. ಸರಿಯಾಗಿ ಕುದಿಬೇಕು ಮಾತ್ರ, ಇಲ್ಲದಿದ್ದರೆ ಕುಕ್ಕರಲ್ಲಿ ಬೇಯಿಸುವವರು ಬೇಯಿಸ್ಬೋದು. ಕುಕ್ಕರಲ್ಲಿ ಬೇಯುವ ಹೊತ್ತಲ್ಲಿ ಹೀಗೆ ನೀರು ಕುದಿಸಿ ಹಾಕಿದರೆ ಬೇಗ ಅದೇ ಹೊತ್ತಿನಲ್ಲಿ ಬೇಯ್ತದೆ. ಇದು ಒಮ್ಮೆ ಸೌಟು ಹಾಕಿಕೊಳ್ಳುವ. ಅದೇ ರೀತಿಯಲ್ಲಿ ಬೇಯುವಾಗಲೇ ಸ್ವಲ್ಪ ಅರಸಿನ ಹುಡಿ ಮತ್ತು ಎಣ್ಣೆಯನ್ನು ಹಾಕ್ಲಿಕ್ಕೆ ಉಂಟು. ತೆಂಗಿನೆಣ್ಣೆಯನ್ನು ಹಾಕ್ತಾ ಇದ್ದೇನೆ, ಮುಚ್ಚಿಟ್ಟು ಬೇಯಿಸ್ತೇನೆ. ದಾಳಿ ತೋಯಿಯನ್ನು ಮಾಡುವಾಗ ಬೇರೆ ಬೇರೆ ವಿಧಾನದಲ್ಲಿ ಮಾಡ್ತಾರೆ. ಟೊಮೆಟೊವನ್ನೆಲ್ಲ ಹಾಕಿಕೊಂಡು ಮಾಡುವಂಥ ಕ್ರಮ ಉಂಟಂತೆ. ಅದೇ ರೀತಿಯಲ್ಲಿ ನಾವು ಇವತ್ತು ಮಾಡ್ತಾ ಇರುವಂಥದ್ದು ನುಗ್ಗೆ ಸೊಪ್ಪನ್ನು ಹಾಕಿಕೊಂಡು. ದಾಲನ್ನು ತಿನ್ನುವಾಗ ಅದರೊಟ್ಟಿಗೆ ಸ್ವಲ್ಪ ಎನರ್ಜೆಟಿಕ್ ಆಗಿ ಸ್ವಲ್ಪ ಖನಿಜ ಲವಣ ಅಂಶಗಳೆಲ್ಲ ಸೇರಬೇಕು ಅಂತ ಹೇಳುವಂಥ ಉದ್ದೇಶದಿಂದ ನುಗ್ಗೆ ಸೊಪ್ಪನ್ನು ಉಪಯೋಗಿಸ್ತಾ ಇದ್ದೇನೆ ಇವತ್ತಿನ ದಾಳಿ ತೋಯಲ್ಲಿ. ಇದಕ್ಕೊಂದು ಸ್ವಲ್ಪ ಶುಂಠಿ ಹಸಿ ಮೆಣಸೆಲ್ಲ ಬೇಕು, ಒಂದು ಸಣ್ಣ ತುಂಡು ಸಾಕು. ಪರಿಮಳಕ್ಕೆ ತಕ್ಕ ಸರಿಯಾಗಿ ಗುದ್ದಿ ನೋಡಿ, ಹೀಗೆ ಗುದ್ದಿ ಹಾಕಿದ್ರೂ ಸಾಕು, ಅದರ ಪರಿಮಳ ಹೆಸರೆಲ್ಲ ಬಿಡಬೇಕು. ಒಂದು 2-3 ಹಸಿಮೆಣಸು ಕೂಡ ನಂಡುವಿಂದ ಸಿಗ್ದು ಹಾಕಿದರೆ ಇತ್ತು. ಖಾರ ಖಾರ ಆದರೆ ಒಳ್ಳೆಯದು. ಇದು ಈ ಮೆಣಸು ಅಷ್ಟು ಖಾರ ಇಲ್ಲ. ಚಪ್ಪೆ ತೊಗರಿಬೇಳೆ ಬೇಯುವಾಗ ಒಳ್ಳೆ ಪರಿಮಳ. ಇದೀಗ ಬೇಯಲಿಕ್ಕೆ ಆಯಿತು ನೋಡಿ. ಬೇಯ್ದು ಅಂತ ಹೇಳಿದರೆ ಸರಿ ಬೇಯಬೇಕು ನೋಡಿ, ಹೀಗೆ ಕರಡಬೇಕು ಬೆಂದು. ಇದನ್ನು ಇಳಿಸಿಡುವ. ಇದನ್ನೊಂದು ಮ್ಯಾಶರ್ ಅಥವಾ ಹೀಗೆ ಸೌಟಿನಲ್ಲಿ ಹೀಗೆ ಕರಗಿಸಿ ಉಂಟಲ್ಲ, ಬೇಳೆ ಬೇಳೆಯಿರೋದೆಲ್ಲ ಕೂಡ ಕರಗಿಕೊಳ್ಬೇಕು. ಈ ರೀತಿಯಾಗಿ ಮಂದಬೇಕು, ಮತ್ತು ಜಾಸ್ತಿ ನೀರಾಗಬಾರ್ದು. ಅದಕ್ಕೋಸ್ಕರ 4-5 ಗ್ಲಾಸ್ ನೀರಿಟ್ಟದ್ದು ನಾನು. ಕುಕ್ಕರಲ್ಲಿಟ್ಟು ಬೇಯಿಸುವವರಿಗೆ ಹೀಗೆ 1 ಗ್ಲಾಸು ತೊಗರಿಬೇಳೆ, 3 ಗ್ಲಾಸ್ನಷ್ಟು ನೀರು ಧಾರಾಳ ಸಾಕಾಗ್ತದೆ. ಇನ್ನು ಮಾಡಲಿಕ್ಕೆ ಇರೋದು ಒಗ್ಗರಣೆ. ಪಾತ್ರೆಗೆ ಮೊದಲಿಗೆ ಎಣ್ಣೆ, ಎಣ್ಣೆ ಬಿಸಿಯಾದ ಕೂಡಲೇ ಸಾಸಿವೆ. ಸಾಸಿವೆ ಸಿಡಿಯುವಾಗ ಬೇವು ಸೊಪ್ಪು ಮತ್ತು ಮೆಣಸು ಮಾತ್ರ. ಇದಕ್ಕೆ ಸ್ವಲ್ಪ ಬೇವು ಸೊಪ್ಪು ಜಾಸ್ತಿ ಬೇಕು. ಬೇವು ಸೊಪ್ಪು ಒಂದಿಷ್ಟು ತಗೊಂಡು ಬಂದಿದೆ ನೋಡಿ, ಸರಿಯಾಗಿ ಗಮ್ಮ ಬಿಡಬೇಕಲ್ಲ ನೋಡಿ. ಕೊಚ್ಚಿಟ್ಟ ಹಸಿಮೆಣಸು ಮತ್ತು ಶುಂಠಿ ಒಗ್ಗರಣೆಗೆ ಹಾಕಿಕೊಳ್ತೇನೆ. ಹಾಗೆ ಕ್ಲೀನ್ ಮಾಡಿಟ್ಟಂತಹ ನಮ್ಮ ನುಗ್ಗೆ ಸೊಪ್ಪು ಏನುಂಟು ಅದನ್ನು ಕೂಡ ಈಗಲೇ ಹಾಕಿಕೊಳ್ಳುವ ಒಗ್ಗರಣೆಗೆ, ಸ್ವಲ್ಪ ಬಾಡಿಸಿ. ಹೀಗೆ ಈಗ ನಾವು ಬೇಯಿಸಿಟ್ಟಂತಹ ತೊಗರಿಬೇಳೆಯನ್ನು ಉಂಟಲ್ಲ, ಸರಿಯಾಗಿ ಮ್ಯಾಶ್ ಮಾಡಿ ಹೀಗೆ ಹಾಕಿಕೊಂಡ್ರೆ ಆಯಿತು. ಸ್ವಲ್ಪ ನೀರು ಹಾಕಿಕೊಂಡೆ, ಜಾಸ್ತಿ ನೀರು ಹಾಕ್ಲಿಕ್ಕಿಲ್ಲ, ಇದಕ್ಕೆ ಮಂದ ಬೇಕು, ತೊಗರಿಬೇಳೆ ಅಲ್ಲ. ಈಗಲೇ ರುಚಿಗೆ ಬೇಕಾದಷ್ಟು ಉಪ್ಪು, ಕಲ್ಲುಪ್ಪು ಅಥವಾ ಹುಡಿ ಉಪ್ಪು ಹಾಕಿಕೊಳ್ಬೋದು. ಕಲ್ಲುಪ್ಪು ಹಾಕಿದೆ. ದಾಳಿ ತೋಯಿ ಕಂಪ್ಲೀಟ್ ಆಗಬೇಕು ಅಂತ ಹೇಳಿ ಆದರೆ ಅದಕ್ಕೊಂದು ಮುಖ್ಯವಾದ ಐಟಮ್ ಅಂತ ಹೇಳಿದರೆ ಇಂಗು. ಇಂಗು ಹಾಕದೆ ದಾಳಿ ತೋಯಿ ಆಗಲಿಕ್ಕಿಲ್ಲ. ಒಗ್ಗರಣೆ ಮಾಡುವಾಗ ಗಟ್ಟಿ ಇಂಗು ಅಂತೇಳಿ ಆದರೆ ಒಗ್ಗರಣೆ ಮಾಡುವಾಗಲೇ ಹಾಕ್ಬೋದು. ನಾನು ಇಲ್ಲಿ ಹುಡಿ ಇಂಗು ಉಪಯೋಗಿಸ್ತೇನೆ, ಆಗ ಹುಡಿ ಇಂಗನ್ನು ಎಷ್ಟೊತ್ತಿಗೆ ಬೇಕಾದ್ರೆ ಹಾಕಿಕೊಳ್ಬೋದು. ಸಾಕಾಗದಿದ್ದರೆ ಬಾಳೆಯ ಬುಡದಲ್ಲಿ ಇಟ್ಟುಕೊಂಡು ಬೇಕಾದರೂ ಉಪಯೋಗ ಮಾಡಿಕೊಳ್ತಾರೆ, ಕೆಲವರೆಲ್ಲ ಹಾಗೆ ಮಾಡುವವರು ಇದ್ದಾರೆ.
ನೋಡಿ ದಾಳಿ ತೊಯ್ ರೆಡಿಯಾಗಿದೆ. ಒಳ್ಳೆ ಇಂಗಿನ ಪರಿಮಳ ಮತ್ತು ಪಚ್ಚ ಪಚ್ಚೆ ಕಾಣೋದು ನಮ್ಮ ಈ ನುಗ್ಗೆ ಸೊಪ್ಪು ಮತ್ತು ಬೇವು ಸೊಪ್ಪು ಹಾಕಿ ಆಗೋ ಹಾಗೆ ಕಾಣೋದು. ಅದು ಇಲ್ಲ ಇದ್ದರೆ ಬರೇ ತೊಗರಿಬೇಳೆಯದ್ದು ಮಾತ್ರ ಬಣ್ಣ ಆಗಿ ಇರ್ತದೆ. ಬಿಳ್ತಿಗೆ ಅನ್ನ ಚಪಾತಿಯ ಜೊತೆಗೆ ದಾಲ್ ತುಯಿ ನೋಡಿ, ಅನ್ನ ಜೊತೆಗೆ ಹೀಗೆ ಸೇರಿಸಿ ತಿನ್ಬೋದು. ಹೀಗೆ ಸೇರಿಸಿ ತಿನ್ನೋದು ಒಳ್ಳೆ ಒಂದು ಐಟಮು, ಎಲ್ಲರಿಗೂ ಕೂಡ ಮಾಡ್ಬೋದು, ಖಂಡಿತವಾಗಿ ಮಾಡಿ ನೋಡಿ. ಸ್ವಲ್ಪ ಖಾರ ಖಾರ ಇನ್ನೂ ಕೂಡ ಮಾಡಿದ್ರೆ ಒಳ್ಳೇದು ಅಂತ ಅನಿಸ್ತದೆ. ನನ್ನದು ಸ್ವಲ್ಪ ಅದು ತಂದಿರುವಂಥ ಮೆಣಸು ಸ್ವಲ್ಪ ಚಪ್ಪೆ ಉಂಟು, ಖಾರ ಇಲ್ಲ. ಉಪ್ಪಿನಾಯೆಲ್ಲ ಸೇರಿಸಿ ನೀನು, ಇದಲ್ಲದೆ ಬೇರೆ ಕೂಡ ಕ್ರಮ ಉಂಟು ಅಂತೇಳಿ ಅವರು ಹೇಳಿದ್ದಾರೆ ನನ್ನ ಜೊತೆಗೆ. ಆದರೆ ಕೂಡ ನಿಮ್ಮಲ್ಲಿರುವಂಥ ಬೇರೆ ಬೇರೆ ಸ್ಟೈಲ್ನ ರೆಸಿಪಿಗಳಿದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಅಂದರೆ ಇದನ್ನು ಈ ರೀತಿಯಾಗಿ ಅಲ್ಲದೆ ಬೇರೆ ರೀತಿಯಾಗಿ ಕೂಡ ಮಾಡಲಿಕ್ಕೆ ಆಗ್ತದೆ ಅಂತೇಳಿ ಇದ್ದರೆ ಹೇಳಿ, ನೀವು ಯಾವ ರೀತಿಯಾಗಿ ಮಾಡ್ತೀರಿ ಅಂತೇಳಿ ಕೂಡ ನಮಗೆ ತಿಳಿಸಿ, ನಮಗೆ ಕೂಡ ಒಂದು ಹೊಸ ಐಡಿಯಾ ಸಿಗ್ತದೆ. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.